ಇವತ್ತು ಗಣರಾಜ್ಯೋತ್ಸವ ಹಾಗೂ ನಾಳೆ ಎರಡು ದಿನ ವೀಕೆಂಡ್ ರಜೆ ಇರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನರು ಪ್ರವಾಸಿ ತಾಣಗಳ ಕಡೆ ಮುಖ ಮಾಡಿದ್ರು ಇನ್ನು ಬೆಂಗಳೂರು ಹಾಗೂ ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಈ ಬಗ್ಗೆ ಒಂದು ಸ್ಟೋರಿ ಬರ್ತಾ ಇದೆ ನೋಡ್ಕೊಂಡ್ ಬನ್ನಿ ನೆಲಮಂಗಲ ಹೈವೇನಲ್ಲಿ ಟ್ರಾಫಿಕ್ ಟ್ರಾಫಿಕ್ ಸಾಲು ಸಾಲು ರಜೆ ಪ್ರವಾಸಿ ತಾಣಗಳತ್ತ ಜನ ವಾಹನ ದಟ್ಟಣೆಯಿಂದ ಸರಣಿ ಅಪಘಾತ ಇವತ್ತು ಗಣರಾಜ್ಯೋತ್ಸವ ಹಾಗೂ ವೀಕೆಂಡ್ ರಜೆ ಇರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನರು ಪ್ರವಾಸಿ ತಾಣಗಳ ಕಡೆ ಮುಖ ಮಾಡಿದ್ರು ಬೆಂಗಳೂರು ಹಾಗೂ ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ನೆಲಮಂಗಲದಿಂದ ಮಾಧವಾರದ ತನಕ ಸುಮಾರು ಏಳೆಂಟು ಕಿಲೋಮೀಟರ್ ದೂರ ವಾಹನ ದಟ್ಟಣೆಯಿಂದ ಕೆಲ ಗಂಟೆಗಳ ಕಾಲ ನಿಂತಲ್ಲೇ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಯಿತು ಇನ್ನು ರಜೆ ನಿಮಿತ್ತ ಪ್ರಸಿದ್ಧ ದೇವಾಲಯಗಳು ಪ್ರವಾಸಿ ತಾಣಗಳತ್ತ ಬೆಂಗಳೂರಿಗರು ಮುಖ ಮಾಡಿದ್ದ ಕಾರಣ ವಾಹನ ಸವಾರರು ಟ್ರಾಫಿಕ್ನಿಂದ ಪರದಾಡಿದ್ರು ನೆಲಮಂಗಲ ಸಂಚಾರಿ ಪೊಲೀಸರು ಸರಣಿ ಅಪಘಾತಗಳು ಹಾಗೂ ಟ್ರಾಫಿಕ್ನಿಂದ ಹೈರಾಣಾದ್ರು ಒಟ್ಟಾರೆ ವೀಕೆಂಡ್ನ ಸಾಲು ಸಾಲು ರಜೆಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ಹೊರಹೊಲೆಯ ನೆಲ್ಮಂಗ್ಲಾ ಸುತ್ತಮುತ್ತ ಟ್ರಾಫಿಕ್ ಉಂಟಾಗಿತ್ತು ಇನ್ನು ನಾಳೆನೂ ಕೂಡ ಇದೇ ರೀತಿ ಟ್ರಾಫಿಕ್ ಇರುವ ಸಾಧ್ಯತೆ ಇದೆ ಹಾಗಾಗಿ ಈ ಭಾಗದಲ್ಲಿ ಸಂಚರಿಸುವರು ಸ್ವಲ್ಪ ಎಚ್ಚರ ವಹಿಸಿ प्रकाश पब्लिक टीवी नेलमंगला